ರೇವಣ್ಣ ಅವರಿಗೆ ಪೊಲೀಸ್ ಕಸ್ಟಡಿಯೋ ಜೈಲಿಗೋ ಕೆಲವೇ ಕ್ಷಣಗಳಲ್ಲಿ ಜಡ್ಜ್ ಮುಂದೆ ರೇವಣ್ಣ ಹಾಜರಾಗ್ತಾರೆ ಹೆಚ್ಚಿನ ವಿಚಾರಣೆಗೆ ಎಸ್ಐಟಿ ಟಿ ವಶಕ್ಕೆ ಕೇಳುವಂತಹ ಸಾಧ್ಯತೆ ಇರುತ್ತೆ ಎಸ್ಐಟಿ ಟಿ ವಶಕ್ಕೆ ನೀಡದಿದ್ರೆ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗುತ್ತೆ ಈಗ ಜಡ್ಜ್ ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಕಾರಣವಾಗ್ತಾ ಇರುವಂತಹದ್ದು ನೋಡಿ ಇದೇ ಪ್ರಕರಣದಲ್ಲಿ ಏಟು ಆರೋಪಿ ಬಾಬಣ್ಣ ಅವರ ಬಂಧನ ಆಗಿತ್ತು ಭವಾನಿ ರೇವಣ್ಣ ಅವರ ಸಂಬಂಧಿಕರು ಅವರಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ ಮೋಸ್ಟ್ ಪ್ರಾಬಬ್ಲಿ ರೇವಣ್ಣ ಅವ್ರಿಗೂ ಕೂಡ ಅದೇ ರೀತಿ ನ್ಯಾಯಾಂಗ ಬಂಧನಕ್ಕೆ ವಿಧಿಸಬಹುದು ಅನ್ನುವಂತಹ ಅಂದಾಜನ್ನು ಮಾಡಲಾಗ್ತಾ ಇದೆ ಬಟ್ ಎಸ್ ಐ ಟಿ ಅಧಿಕಾರಿಗಳು ನಮ್ಮ ಕಸ್ಟಡಿ ಕೊಡಿ ನಾವು ಇಂಟ್ರಾಗೇಷನನ್ನು ಮಾಡಬೇಕು ಹೆಚ್ಚಿನ ವಿಚಾರಣೆ ಒಳಪಡಿಸಬೇಕು ಮತ್ತಷ್ಟು ಸತ್ಯಗಳನ್ನು ಹೊರತೆಗೆಬೇಕು ಅವರ ಮೇಲಿರುವಂತಹ ಆರೋಪಗಳು ಸತ್ಯ ಸುಳ್ಳನಾ ಅನ್ನೋದನ್ನು ಸಾಬೀತುಪಡಿಸಬೇಕು ಅಂತೇಳಿ ಕೇಳುವಂತಹ ಸಾಧ್ಯತೆ ಇದೆ ಒಂದು ವೇಳೆ ಎಸ್ ಐ ಟಿ ಅಧಿಕಾರಿಗಳ ಮನವಿಗೆ ನ್ಯಾಯಾಧೀಶರು ಒಪ್ಪಿದ್ರೂ ಕೂಡ ಎಷ್ಟು ದಿನಗಳ ಕಾಲ ಒಂಬತ್ತು ದಿನಾನೋ ಹನ್ನೊಂದು ದಿನಾನೋ ಹದಿನೆಂಟು ದಿನಾನೋ ಅನ್ನೋದನ್ನು ಕೂಡ ನ್ಯಾಯಾಧೀಶರು ನಿರ್ಧರಿಸ್ತಾರೆ ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುತ್ತೆ ಎಚ್ ಡಿ ರೇವಣ್ಣ ಅವರಿಗೆ ನ್ಯಾಯಾಂಗ ಬಂಧನನಾ ಅಥವಾ ಕಸ್ಟಡಿಗೆ ಒಪ್ಪಿಸ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮುರಳಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮುರಳಿ ಪ್ರಕರಣದಲ್ಲಿ ಈಗ ಏನಾಗಬಹುದು ಅಂತೇಳಿ ಎಸ್ ಐ ಟಿ ಕಸ್ಟಡಿಗೆ ಕೊಡ್ತಾರಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ವಿಧಿಸಬಹುದಾ ಹೇಗೆ ಅಂತ ಎಸ್ ಐ ಟಿ ಈಗಾಗಲೇ ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳೋಕೆ ಎಲ್ಲಾ ರೀತಿಯ ತಯಾರಿಗಳನ್ನು ಕೂಡ ಮಾಡ್ಕೊಳ್ತಾರೆ ಅಂತ ಪ್ರೇಮ್ ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಹೇಳಿಕೆ ಇವತ್ತು ಬೆಳಿಗ್ಗೆ ಅಷ್ಟೇ ರೆಕಾರ್ಡ್ ಅನ್ನ ಮಾಡಿರುವಂತದ್ದು ಅದಾದ ನಂತರ ಸಂತ್ರಸ್ತೆ ಕೊಟ್ಟಂತ ಒಂದಷ್ಟು ಹೇಳಿಕೆ ಮತ್ತು ಒಂದಷ್ಟು ಸುಳಿವುಗಳೇ ಆ ಸುಳಿವುಗಳಿಗೆ ಪೂರಕವಾದ ಸಾಕ್ಷ್ಯಾಧಾರಗಳನ್ನ ಐ ಟಿ ಅಧಿಕಾರಿಗಳು ಕೂಡ ಕಲೆಕ್ಟ್ ಅನ್ನ ಮಾಡ್ಬೇಕು ಅದರ ಜೊತೆಗೆ ಆರೋಪಿಸ ಆ ಏನು ರೇವಣ್ಣ ಇರ್ಬೋದು ಅದಾದ ನಂತರ ಎರಡನೇ ಆರೋಪಿ ಇದೇ ಅಪಹರಣ ಪ್ರಕರಣದ ಎರಡನೇ ಆರೋಪಿ ಸತೀಶ್ ಬಾಬು ಏನಿದ್ದಾರೆ ಅವರು ಸದ್ಯ ನ್ಯಾಯಾಂಗ ಬಂಧನದಲ್ಲಿ ಇರುವಂತದ್ದು ನಾಳೆ ಅವರಿಗೆ ಅರ್ಜಿಯನ್ನ ಹಾಕಿ ಪೊಲೀಸ್ ಕಸ್ಟಡಿಗೆ ಪಡ್ಕೊಳ್ಳೋಕೆ ಎಲ್ಲಾ ರೀತಿ ತಯಾರಿಯನ್ನ ಎಚ್ ಐ ಟಿ ಮಾಡ್ಕೊಳ್ತಾ ಇದೆ ಒಂದ್ ಕಡೆ ಸಂತ್ರಸ್ತೆ ಮತ್ತು ಇನ್ನೊಂದು ಕಡೆ ಆ ಪ್ರಕರಣದ ಎರಡನೇ ಆರೋಪಿ ಆತನನ್ನು ಕೂಡ ವಶಕ್ಕೆ ತೆಗೆದುಕೊಂಡ ಬಳಿಕ ಅದಕ್ಕೆ ಪೂರಕವಾದ ಹೇಳಿಕೆಗಳನ್ನ ಜೊತೆಗೆ ಅದಕ್ಕೆ ಆದಂತಹ ಸಾಕ್ಷ್ಯಗಳಿಗೆ ಸಂಬಂಧಪಟ್ಟಂತ ಹೇಳಿಕೆಗಳನ್ನ ರೇವಣ್ ಅವರ ಬಳಿಯಲ್ಲಿ ಪಡ್ಕೊಳ್ಬೇಕಾದ್ರು ಆದ್ರೆ ಇವತ್ತು ನ್ಯಾಯಾಧೀಶರ ಮುಂದೆ ಹಾಜರು ಪಡಿಸ್ತಾ ಅದು ಅವರ ಮನೆಯಲ್ಲಿ ಹಾಜರು ಪಡ್ತಾ ಇರೋ ಹಿನ್ನೆಲೆಯಲ್ಲಿ ಬಹುತೇಕ ಆ ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗೋ ಸಾಧ್ಯತೆಗಳಿರ್ತವೆ ಯಾಕಂದ್ರೆ ಇಂತ ಪ್ರಕರಣಗಳಲ್ಲಿ ಅವರನ್ನ ಜುಡಿಷಿಯಲ್ ಕಸ್ಟಡಿಗೆ ಕೊಡ್ತಾರೆ ಅದಾದ ನಂತರ ನಾಳೆ ಓಪನ್ ಕೋರ್ಟ್ ಪ್ರೊಡ್ಯೂಸ್ ಮಾಡಿ ಅದಾದ ನಂತರ ಪೊಲೀಸ್ ಕಸ್ಟಡಿಗೆ ರಿಕ್ವೆಸ್ಟ್ ಅನ್ನ ಮಾಡಿ ಅಂತ ಹೇಳಿ ಸೂಚನೆ ಕೊಡುವಂತ ಸಾಧ್ಯತೆಗಳು ಕೂಡ ಇದಾವೆ ಸದ್ಯಕ್ಕೆ ಜಡ್ಜ್ ವಿವೇಚನಾ ಅಧಿಕಾರಕ್ಕೆ ಬಿಟ್ಟಂತದ್ದು ಏನನ್ನ ನಿರ್ಧಾರಕ್ಕೆ ಕೈಗೊಳ್ತಾರೆ ಐ ಟಿ ತಮ್ಮ ಮನವಿ ಏನತ್ತೋ ಆ ಮನವಿಯನ್ನ ನ್ಯಾಯಾಧೀಶರ ಮುಂದೆ ಮಾಡ್ತಾ ಇರುವಂತದ್ದು ಜೊತೆಗೆ ಇನ್ನೊಂದು ಪ್ರಮುಖವಾದ ಅಂಶ ಇವತ್ತು ರೇವಣ್ ಅವರ ಪರ ವಕೀಲರು ನ್ಯಾಯಾಧೀಶರ ಮನೆಗೆ ಬಂದಿದ್ದಾರೆ ಅಲ್ಲೇ ಜಾಮೀನಿಗೆ ಅರ್ಜಿನ ಹಾಕುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರ್ತವೆ ಬಹುತೇಕ ಜಾಮೀನಿಗೆ ರೆಗ್ಯುಲರ್ ಬೇಲ್ ಏನಿದ್ದು ರೆಗ್ಯುಲರ್ ಬೇಲ್ಗೆ ಅಪ್ಲಿಕೇಶನ್ ಅನ್ನ ಹಾಕ್ತಾರೆ ಅದಾದ ನಂತರ ನಾಳೆ ಆ ಆರ್ಗ್ಯುಮೆಂಟ್ ಅನ್ನು ಕೂಡ ರಿಸರ್ವ್ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ಓಕೆ ಥ್ಯಾಂಕ್ ಯು ಮುರುಳೀ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ಐಟಿ ವಶದಲ್ಲಿರುವಂತಹ ಎಚ್ ಡಿ ರೇವಣ್ಣ ಅವರನ್ನ ಈಗ ವೈದ್ಯಕೀಯ ಪರೀಕ್ಷೆ ನಡೆಸಲಾಗ್ತಾ ಇದೆ ಕೆಲವೇ ಕ್ಷಣಗಳಲ್ಲಿ ಅವರ ವೈದ್ಯಕೀಯ ಪರೀಕ್ಷೆ ಮುಕ್ತಾಯವಾಗುತ್ತೆ ಅಲ್ಲಿಂದ ನೇರವಾಗಿ ನ್ಯಾಯಾಧೀಶರ ಎದುರು ಅವರನ್ನು ಹಾಜರುಪಡಿಸಲಾಗುತ್ತೆ ಅಲ್ಲಿ ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ವಿಧಿಸ್ತಾರೋ ಅಥವಾ ಪೊಲೀಸರ ಕಸ್ಟಡಿಗೆ ಕೊಡ್ತಾರೋ ಅವರ ವಿವೇಚನಾಧಿಕಾರದ ಮೇಲೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರದ ಮೇಲೆ ಮುಂದಿನ ಬೆಳವಣಿಗೆಗಳು ಸಾಕ್ತಾ ಹೋಗುತ್ತೆ ಒಂದು ವೇಳೆ ನ್ಯಾಯಾಂಗ ಬಂಧನಕ್ಕೆ ವಿಧಿಸಿದ್ದೇ ಆದರೆ ಎಚ್ ಡಿ ರೇವಣ್ಣ ಅವರು ಜೈಲಿಗೆ ಶಿಫ್ಟ್ ಆಗ್ತಾರೆ ಈಗಾಗಲೇ ಇದೇ ಪ್ರಕರಣದ ಟು ಆರೋಪಿ ನ್ಯಾಯಾಂಗ ಬಂಧನದಲ್ಲಿದ್ದಾರೆ ಒಂಬತ್ತು ದಿನ ಬಟ್ ಎಸ್ ಐ ಟಿ ಅಧಿಕಾರಿಗಳು ಕೇಳ್ತಾ ಇರುವಂತಹದ್ದು ಐದು ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ಹೇಳಿ ಬಟ್ ಇಂತಹ ಪ್ರಕರಣದಲ್ಲಿ ಮೋಸ್ಟ್ ಪ್ರಾಬಬ್ಲಿ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗುತ್ತೆ ನಾಳೆ ಓಪನ್ ಕೋರ್ಟ್ಗೆ ಮತ್ತೆ ಎಚ್ ಡಿ ರೇವಣ್ಣ ಅವರನ್ನು ಕರೆದುಕೊಂಡು ಬರಲಾಗುತ್ತೆ ಅಲ್ಲಿ ಹೆಚ್ ಡಿ ರೇವಣ್ಣ ಅವರನ್ನ ನಮ್ಮ ವಶ ಕೊಡಿ ಅಂತ ಹೇಳಿ ಎಸ್ ಐ ಟಿ ಅಧಿಕಾರಿಗಳು ಮತ್ತೆ ನ್ಯಾಯಾಧೀಶರ ಮುಂದೆ ಮನವಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಎಷ್ಟು ದಿನಗಳ ಕಾಲ ಬೇಕು ಅನ್ನುವಂತಹ ವಿಚಾರಕ್ಕೂ ಕೂಡ ಒಂದಿಷ್ಟು ಮನವಿಯನ್ನು ಮಾಡಿಕೊಳ್ಬೇಕಾಗುತ್ತೆ ಅಲ್ಲಿ ಅದಾದ ಮೇಲೆ ಅವರ ವಶಕ್ಕೆ ಕೊಡುವಂತಹ ಸಾಧ್ಯತೆ ಇರುವಂತಹದ್ದು ಬಹುತೇಕ ಈಗ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಬಹುದು ಅಂತ ಹೇಳಲಾಗ್ತಾ ಇದೆ ಈ ಕಿಡ್ನ್ಯಾಪ್ ಕೇಸ್ನಲ್ಲಿ ಎ ಒನ್ ಆರೋಪಿ ಹೆಚ್ ಡಿ ರೇವಣ್ಣ ಅವರು ಏಟು ಆರೋಪಿ ಬಾಬಣ್ಣ ಅವರು ಈಗಾಗಲೇ ಸಂತ್ರಸ್ತ ಮಹಿಳೆಯನ್ನು ಕೂಡ ಪೊಲೀಸರು ಹುಡುಕಿದ್ದಾರೆ ಹುಣಸೂರಿನ ಫಾರ್ಮ್ ಹೌಸ್ನಿಂದ ಆ ಮಹಿಳೆಯನ್ನ ಕರೆದುಕೊಂಡು ಬರಲಾಗಿದೆ ನಾಳೆ ಆಕೆ ಕೂಡ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ತಾರೆ ನ್ಯಾಯಾಧೀಶರ ಎದುರು ಕೆಲವೇ ಕ್ಷಣಗಳಲ್ಲಿ ಎಚ್ ಡಿ ರೇವಣ್ಣ ಅವರಿಗೆ ಜೈಲ ಅಥವಾ ನ್ಯಾಯಾಂಗ ಬಂಧನ ಅನ್ನೋದು ನಿರ್ಧಾರವಾಗುತ್ತೆ ಜಡ್ಜ್ ಮುಂದೆ ರೇವಣ್ಣ ಅವರನ್ನು ಹಾಜರುಪಡಿಸಲಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೂ ಕೂಡ ರೇವಣ್ಣಪ್ಪರ ವಕೀಲರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ರೇವಣ್ಣ ಅವರಿಗೆ ಜೈಲ ಬೇಲ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ ಜಡ್ಜ್ನ ನಿವಾಸಕ್ಕೆ ಈಗ ರೇವಣ್ಣಪುರ ವಕೀಲರು ಕೂಡ ಆಗಮಿಸಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತಹದ್ದು ವೈದ್ಯಕೀಯ ಪರೀಕ್ಷೆ ಮುಗಿತಾ ಇದ್ದ ಹಾಗೆ ಅವರನ್ನು ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ ಎಚ್ ಡಿ ರೇವಣ್ಣ ಅವರ ವೈದ್ಯಕೀಯ ಪರೀಕ್ಷೆ ಮುಕ್ತಾಯವಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೈದ್ಯಕೀಯ ಪರೀಕ್ಷೆ ಮುಗಿತಾ ಇದ್ದ ಹಾಗೆ ಅವರ ಹೆಲ್ತ್ ರಿಪೋರ್ಟ್ ಕೈಗೆ ಸಿಗ್ತಾ ಇದ್ದ ಹಾಗೆ ಅವರನ್ನು ಶಿಫ್ಟ್ ಮಾಡುವಂತಹ ಕೆಲಸ ಆಗ್ತಾ ಇದೆ ನೀವು ಕೂಡ ನೇರ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ ಬೌರಿಂಗ್ ಆಸ್ಪತ್ರೆಯ ಆವರಣದ ದೃಶ್ಯಗಳಿವೆ ಎಚ್ ಡಿ ರೇವಣ್ಣ ಅವರ ವೈದ್ಯಕೀಯ ಪರೀಕ್ಷೆ ಮುಕ್ತಾಯವಾಗಿದೆ ಇಲ್ಲಿಂದ ಈಗ ಅವರನ್ನು ನ್ಯಾಯಾಧೀಶರ ಎದುರು ಹಾಜರುಪಡಿಸುವಂತಹ ಕೆಲಸ ಆಗುತ್ತೆ ನ್ಯಾಯಾಧೀಶರ ಎದುರು ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಎಸ್ ಐ ಟಿ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಳ್ತಾರೆ ಐದು ದಿನಗಳ ಕಾಲ ನಮ್ಮ ಕಸ್ಟಡಿಗೆ ಕೊಡಿ ಹೆಚ್ಚಿನ ವಿಚಾರಣೆಯನ್ನ ಮಾಡಬೇಕು ಯಾಕಾಗಿ ನೀವು ನಮ್ಮ ಕಸ್ಟಡಿಗೆ ಕೊಡಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಕೂಡ ತಲುಪಿಸುವಂತಹ ಕೆಲಸ ಮಾಡ್ತಾರೆ ಬಟ್ ಇದೇ ಪ್ರಕರಣದಲ್ಲಿ ಟು ಆರೋಪಿಗೆ ಈಗಾಗಲೇ ನ್ಯಾಯಾಂಗ ಬಂಧನ ಆಗಿದೆ ರೇವಣ್ಣ ಅವರಿಗೆ ಏನಾಗುತ್ತೆ ಅನ್ನೋದು ಒಂದು ಕಡೆ ಪ್ರಶ್ನೆ ಮತ್ತೊಂದು ಕಡೆ ಜಾಮೀನನ್ನು ಕೊಡಬೇಕು ಅಂತ ಕೂಡ ಈಗಾಗಲೇ ರೇವಣ್ಣಪ್ಪರ ವಕೀಲರು ನ್ಯಾಯಾಧೀಶರ ಮನೆ ಮುಂದೆನೆ ಬಂದಿದ್ದಾರೆ ಅವರು ಕೂಡ ಮನವಿಯನ್ನು ಸಲ್ಲಿಸಿಕೊಳ್ಳುವ ಸಾಧ್ಯತೆ ಇದೆ ಎಲ್ಲ ಬೆಳವಣಿಗೆಗಳ ನಡುವೆ ನಾಳೆ ಸಂತ್ರಸ್ತ ಮಹಿಳೆ ಒನ್ ಸಿಕ್ಸ್ಟಿ ಫೋರ್ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಎದುರು ಹೇಳಿಕೆಯನ್ನು ಹೇಳಿಕೆಯನ್ನ ಕೊಡ್ತಾರೆ ಅಲ್ಲಿ ಅವರು ಕೊಡುವಂತಹ ಹೇಳಿಕೆ ಈ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಅತಿ ದೊಡ್ಡ ಬೆಳವಣಿಗೆಗೂ ಕೂಡ ಕಾರಣವಾಗುವಂತಹ ಸಾಧ್ಯತೆ ಇದೆ ನೀವು ಕೂಡ ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಈಗಾಗಲೇ ಹೆಲ್ತ್ ಚೆಕ್ಅಪ್ ಮುಗಿಸ್ಕೊಂಡು ಆರೋಗ್ಯ ತಪಾಸಣೆಯನ್ನು ಮುಗಿಸ್ಕೊಂಡು ಎಚ್ ಡಿ ರೇವಣ್ಣ ಎಸ್ ಐ ಟಿ ಅಧಿಕಾರಿಗಳು ನ್ಯಾಯಾಧೀಶರ ಎದುರು ಹಾಜರುಪಡಿಸಲಿಕ್ಕೆ ಮುಂದಾಗ್ತಾ ಇರುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಚಿವ ಹಾಲಿ ಶಾಸಕರಾಗಿರುವಂತಹ ಎಚ್ ಡಿ ರೇವಣ್ಣ ಅವರನ್ನು ಕಿಡ್ನ್ಯಾಪ್ ಕೇಸ್ನ ಎ ಒನ್ ಆರೋಪಿ ಆಗಿರುವಂತಹ ಎಚ್ ಡಿ ರೇವಣ್ಣ ಅವರನ್ನು ನ್ಯಾಯಾಧೀಶರ ಎದುರು ಪ್ರೆಸೆಂಟ್ ಮಾಡ್ತಾರೆ